ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೃತ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಮಕ್ಕಳ ಜೊತೆ ಆಚೆ ಹೋಗ್ತಿದ್ದೀರಾ ಈ ಥರ ಅಂದರೆ, ದಯವಿಟ್ಟು ಮಕ್ಕಳಿಗೆ ಪ್ಯಾಕ್ಡ್ ಜ್ಯೂಸಸ್ ಹಾಗೆ ಚಿಪ್ಸು, ಕುರ್ಕುರಿ ಎಲ್ಲ ಕೊಡ್ಸೋದಕ್ಕಿಂತ ಈ ಥರ ಫ್ರೂಟ್ ಜ್ಯೂಸ್ ಅಥವಾ ಫ್ರೂಟ್ಸ್ ಆಗ ತಾನೇ ಕಟ್ ಮಾಡಿ ಕೊಡ್ತಾರೆ. ಯಾವ ಸೀಸನಲ್ಲಿ ಯಾವ ಫ್ರೂಟ್ಸ್ ಅವೈಲೇಬಲ್ ಇದೆ ಅದನ್ನು ಕೊಡಿಸಿ. ಈಗ ಪೈನಾಪಲ್ ಅವೈಲೇಬಲ್ ಇದೆ, ಅವಾಗೆ ಕಟ್ ಮಾಡಿ ಕೊಡ್ತಾರೆ ನಿಮಗೆ. ಸೊ ಅಂಥ ಫ್ರೂಟ್ಸನ್ನು ಹೆಚ್ಚಾಗಿ ಕೊಡಿ. ನಾನು ಯಾಕೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ನನಗೆ ತುಂಬ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ಅಯ್ಯೋ ಮೇಡಮ್ ವಾರಕ್ಕೆ 1,000 ರೂಪಾಯಿ ತಿಂಡಿಯಾದರೂ ತರ್ತಾ ಇರ್ತಾರೆ ಅವ್ರ ಅಪ್ಪ, ವಾರ ವಾರ ತರ್ತಾ ಇರ್ತಾರೆ, ಹಂಗಿದ್ರು ಸಾಕಾಗಲ್ಲ ಅಂತ. ಡೆಫಿನೆಟ್ಲಿ ಅಷ್ಟು ತಿಂಡಿ ಅವಶ್ಯಕತೆ ಇಲ್ಲ, ಹಾಗೆ ಅದು ಹೆಲ್ತಿಗೂ ಸಹ ಒಳ್ಳೇದಲ್ಲ. ಅದ್ರ ಬದಲು ಫ್ರೂಟ್ಸ್ ತಂದು ಕೊಡಿ. ಸೊ ನಿಮಗೂ ಸಮಾಧಾನ ಆಗುತ್ತೆ, ಹಾಗೆ ಮಕ್ಕಳಿಗೂ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು ನೀವು ಫಾಲೋ ಮಾಡೋಕ್ಕೆ 100% ಆಗಿಲ್ಲ ಅಂದರೆ ಡೆಫಿನೆಟ್ಲಿ 50% ಅಂತೂ ಫಾಲೋ ಮಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಮಗ ನಾನು ಬುಕ್ ಬಂಡಲ್ಸ್ನ ತೊಗೊಂಡು ಬರ್ತೀನಿ ಅಂತ ತೊಗೊಂಬಂದು ಆಟೋಗೆ ಹಾಕ್ತಿದ್ದಾನೆ. ಮಕ್ಕಳೇ ಈಗ ಎಲ್ಲ ನಾವು ಏನು ಮಾಡ್ತಿರ್ತೀವಿ ಅದನ್ನು ನೋಡಿ ಕಲಿತಾರೆ. ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ಪುಟ್ಟ ಪುಟ್ಟು ಬಂಡಲ್ಸ್ನ ತೊಗೊಂಡು ಬರ್ತಾ ಇದ್ದಾನೆ. ಸೊ ಅಲ್ಲಿಂದ ನಾವು ಬುಕ್ಸ್ ಮುಗಿಸ್ಕೊಂಡು ಡಿಮಾರ್ಟಿಗೆ ಬಂದ್ವಿ. ಅಷ್ಟರಲ್ಲಿ ಆಲ್ರೆಡಿ 6:30, 6:45 ಆಗೋಗಿತ್ತು. ನನಗೆ ಐಸ್ ಕ್ರೀಮ್ ಮೋಲ್ಡ್ಸ್ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ತೊಗೊಂಡು ಅವ್ನು ಅದನ್ನೇ ಪಸಲ್ ಮಾಡಿಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ. ನೀವು ಆನ್ಲೈನಲ್ಲಿ ಐಸ್ ಕ್ರೀಮ್ ಮೌಲ್ಸ್ ತೊಗೊಳೋದಕ್ಕಿಂತ ಡಿಮಾರ್ಟಲ್ಲಿ ಬೆಸ್ಟ್ ಅನ್ನಿಸ್ತು. ಯಾಕೆ ಆನ್ಲೈನ್ 100 ಇರುತ್ತೆ, ಇಲ್ಲೆಲ್ಲ 50-30 ರೂಪೀಸ್ಗೆಲ್ಲ ಸಿಗುತ್ತೆ. ಡಿಮಾರ್ಟಿಂದ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು, ಹಾಗಾಗಿ ನಾನು ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಟಿಫನ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಾನು ಜನರಲಿ ಟಿಫನ್ ಹಾಗೆ ಸಾಂಬಾರು ಎರಡನ್ನು ಬೆಳಗ್ಗೆನೆ ರೆಡಿ ಮಾಡ್ತೀನಿ. ಸೊ ದಟ್ ನನಗೆ ಕಿಚನ್ ಕೆಲಸ ಬೆಳಗ್ಗೆನೆ ಮುಗ್ದೋಗುತ್ತೆ. ನೀವು ಸಹ ಟೈಮ್ ಸೇವ್ ಮಾಡಬೇಕು, ಬೇರೆ ಯಾವುದಕ್ಕೂ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಾದರೆ ಡೆಫಿನೆಟ್ಲಿ ಹೀಗೆ ಮಾಡ್ಬೋದು. ತಿಂಡಿ ಜೊತೆ ಅಡುಗೆನೂ ಸಹ ಮುಗ್ದೋದ್ರೆ ನಮಗೆ ಅರ್ಧ ಟೈಮ್ ಸೇವ್ ಆಗುತ್ತೆ. ತುಂಬ ಜನ ಇದೇ ಥರ ಮಾಡ್ತಿರ್ತೀರಾ, ಯಾರೆಲ್ಲ ಹೀಗೆ ಮಾಡ್ತಿರ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ತಿಂಡಿಗೆ ಪಲಾವ್ ಹಾಗೆ ಸಾಂಬಾರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸಿಂಪಲ್ ಆಗಿ ಹುರುಳಿಕಾಳನ್ನು ಹುರಿದು ಸಾಂಬಾರು ಮಾಡ್ತಾ ಇದ್ದೀನಿ. ಈ ರೆಸಿಪಿ ಏನಾದರೂ ನಿಮಗೆ ಬೇಕು ಅನ್ನೋದಾದರೆ ನನ್ನ ವ್ಲಾಗ್ಸ್ ಎಲ್ಲ ಹಾಕಿರ್ತೀನಿ, ನೀವು ನೋಡ್ಬೋದು. ತುಂಬಾ ಸಿಂಪಲ್ ಆಗಿರುವಂಥ ಸಾಂಬಾರು ಬೇಗನೆ ರೆಡಿ ಆಗುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು. ಸಾಂಬಾರು ಮಾಡುವಷ್ಟರಲ್ಲಿ ಕುಕ್ಕರ್ ವಿಸಿಲ್ ಕೂಡ ಆಯ್ತು, ಪಲಾವ್ ರೆಡಿ ಆಯಿತು. ನೀವು ನೋಡ್ಬೋದು ನಾನು ವೆಜಿಟೇಬಲ್ಸ್ ಹಾಕಿನೇ ಪಲಾವ್ ಮಾಡಿದ್ದು. ನನ್ನ ಮಗ ವೆಜಿಟೇಬಲ್ಸ್ ಎಲ್ಲ ತಿಂತಾನೆ, ರೈಸ್ ಮಾತ್ರ ಪಕ್ಕಕ್ಕಿಡ್ತಾನೆ. ಅವನಿಗೆ ರೈಸ್ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿನೇ ನಾನು ತುಂಬ ರೊಟ್ಟಿ ಹಾಗೆ ದೋಸೆ ವೆರೈಟೀಸ್ನ ಮಾಡ್ತಾ ಇರ್ತೀನಿ. ಸೊ ದಟ್ ಅವ್ನು ತಿಂತಾನೆ ಅಂತ. ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿರೋರಿಗೆ ಅವನಿಗೆ ಏಜ್ ಎಷ್ಟಿರ್ಬೋದು ಅಂತ ಅನ್ನಿಸ್ಬೋದು. ಅವನಿಗೆ 2 ಇಯರ್ಸ್, ಈಗ ಚಲ್ಕೊಂಡು ಹಾಗೆ ಹೀಗೆ ಮಾಡಿ ತಿಂತಾನೆ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ತಿಂಡಿಯೆಲ್ಲ ಮುಗಿಸಿ ನಿನ್ನೆ ಡಿಮಾರ್ಟಲ್ಲಿ ತಂದಿದ್ದಂಥ ಐಟಮ್ನ ಜೋಡ್ಸೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಒಂದು ಪಾರ್ಸೆಲ್ ಬಂತು ನೋಡಿ. ನನ್ನ ಮಗ ಯಾವುದೇ ಪಾರ್ಸೆಲ್ ಬಂದರೂ ಹೋಗಿ ಚೇರ್ ಹಾಕೊಂಡು ಸಿಸರ್ ತೊಗೊಂಡು ಬಂದು ಅದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಮಕ್ಕಳಿಗೆ ಹಾಗೆ ಅಲ್ಲ, ಏನಿದೆ ಏನಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಇವನು ಹಾಗೆ ಪ್ರತಿ ಪಾರ್ಸೆಲನ್ನು ಅವನೇ ಹೋಗಿ ರಿಸೀವ್ ಮಾಡ್ಕೋತಾನೆ. ಏನಿದೆ ಓಪನ್ ಮಾಡೋಣ ಓಪನ್ ಮಾಡೋಣ ಅಂತ ಹೇಳ್ತಾನೆ ಇರ್ತಾನೆ ಓಪನ್ ಮಾಡೋ ತನಕ. ಸೊ ಇದು ಬಂದು ಗ್ರಾಮರ್ ಕಿಟ್. ನಾನು ಕ್ಲಾಸ್ ಮಾಸ್ಟರಲ್ಲಿ ಒಂದು ಗ್ರಾಮರ್ ಕಿಟ್ ಆರ್ಡ್ರ್ ಮಾಡಿದ್ದೆ, ಅದು ಇವತ್ತು ಡೆಲಿವರ್ ಆಯಿತು. ಐ ಥಿಂಕ್ 10 ಡೇಸ್ ಆಯಿತು, 10 ಡೇಸ್ ಅಥವಾ 10-15 ಡೇಸ್ ಆದಮೇಲೆ ಅದು ನನಗೆ ಡೆಲಿವರ್ ಆಯಿತು. ಇದನ್ನು ನಾನು ಕ್ಲಾಸ್ ಮಾಸ್ಟರ್ ಅನ್ನೋವಂತಹ ಒಂದು ಲಿಂಕಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನನಗಂತೂ. ನಿಮಗೂ ಸಹ ನಿಮ್ಮ ಮಕ್ಕಳು 5 ಇಯರ್ಸ್ ಆ್ಯಂಡ್ ಎಬೋ ಇದ್ದರೆ ತುಂಬಾ ಯೂಸ್ ಆಗುತ್ತೆ. ನನ್ನ ಮಗ 2 ಇಯರ್ಸ್, ಬಟ್ ನಾನು ಇದನ್ನು ತರಿಸಿರೋದು ನನ್ನ ಕ್ಲಾಸಸ್ಗೆ ಯೂಸ್ ಆಗುತ್ತೆ ಅಂತ. ನಿಮಗೆ 5 ವರ್ಷದ ಮೇಲ್ಪಟ್ಟ ಮಗು ಇದೆ, ಅದಕ್ಕೆ ಗ್ರಾಮರ್ನ ಹೇಳ್ಕೊಡ್ಬೇಕು ಅನ್ನೋದಾದರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನನ್ನ ಬ್ಲಾಗ್ಸಲ್ಲಿ ಏನೆಲ್ಲ ಇದೆ ಈ ಕಿಟ್ಟಲ್ಲಿ ಅನ್ನೋದನ್ನು ನಾನು ತೋರಿಸ್ತೀನಿ. ಇದರಲ್ಲಿ ಒಂದು ಪಝಲ್ ಇದೆ. ಸೊ ನನ್ನ ಮಗಂಗಂತೂ ತುಂಬಾ ಇಷ್ಟ ಆಯಿತು ಆ ಪಝಲ್. ಹಾಗೆ ಒಂದು ಸ್ಮಾಲ್ ಪೆನ್ ಕೊಟ್ಟಿದ್ದಾರೆ, ಅವನಿಗೆ ಫುಲ್ಲು ಖುಷಿ ಆಯಿತು. ಆ ಈ ಆ ಅಂತ ಇದ್ದಾನೆ. ಸೊ ಅದು ಬರೆಯೋದು ಅಂತ ಅವನಿಗೆ ಪೂರ್ತಿಯಾಗಿ ಮಾತಾಡೋಕ್ಕೆ ಬರೋಲ್ಲ, ಹಾಗಾಗಿ ಎಲ್ಲವನ್ನು ಆ್ಯಕ್ಷನ್ ಮೂಲಕ ಹೇಳ್ತಾನೆ. ಅಥವಾ ಈಗ ಬರೆಯೋದೇನೋ ಪೆನ್ ಅಥವಾ ಬುಕ್ ಏನೇ ಸಿಕ್ತು ಅಂದರೂ ಅವನು ಅಮ ಆ ಈ ಅಂತ ಹೇಳ್ತಾನೆ. ಅದರ ಅರ್ಥ ಅವನಿಗೆ ಪೆನ್ನು ಬುಕ್ ಅಥವಾ ಆ ಥರ ಏನೋ ಒಂದು ರಿಲೇಟೆಡ್ ಟು ರೈಟಿಂಗ್ ಸಿಕ್ಕಿದೆ ಅಂತ. ಇದರಲ್ಲಿ ನಿಮಗೆ ವರ್ಕ್ಶೀಟ್ಸ್ ಇದೆ, ಪಝಲ್ಸ್ ಇದೆ, ಗೇಮ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಸಹ ಬೇಕಿದ್ದರೆ ಕ್ಲಾಸ್ ಮಾಸ್ಟರ್ ಅನ್ನುವಂತಹ ವೆಬ್ಸೈಟಿಂದ ನೀವು ಆರ್ಡ್ರ್ ಮಾಡ್ಕೋಬೋದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಷ್ಟಾಯಿತು ಈ ಕಿಟ್ಟಿಗೆ, ಹಾಗೆ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ
ಈಗ ನಾನು ಡಿಮಾರ್ಟಿಂದ ತಂದಿದ್ದಂಥ ಐಟಮ್ಸ್ನ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ನನ್ನ ಮಗ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾನೆ, ನಾನು ಎಲ್ಲ ಐಟಮ್ಸ್ನ ಎತ್ಕೊಡ್ತೀನಿ ಅಂತ. ಯಾವುದೇ ಕೆಲಸ ಮಾಡ್ತಿದ್ರು ಮಕ್ಕಳು ಈ ಥರ ನಾನು ಮಾಡ್ತೀನಿ ಅಂತ ಬರ್ತಿರ್ತಾರೆ. ದೊಡ್ಡವರಾದ್ಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ಚಿಕ್ಕ ಮಕ್ಕಳಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ತುಂಬಾ ಖುಷಿ ಆಗುತ್ತೆ ಆ ಥರ ಮಕ್ಕಳನ್ನು ನೋಡೋದಕ್ಕೆ. ಇಷ್ಟು ದಿನ ಮನೆಯಲ್ಲೇ ಮಾಡಿದ ಐಸ್ ಕ್ರೀಮ್ನ ಅವನಿಗೆ ಸ್ಕೂಪ್ ಮಾಡಿ ಸ್ಪೂನ್ ಹಾಕಿ ಕೊಡ್ತಿದ್ದೆ, ಬಟ್ ಈಗ ಅವನು ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಐಸ್ ಕ್ರೀಮ್ ಮೌಲ್ಡ್ ಇದ್ದರೆ ಚೆನ್ನಾಗಿರುತ್ತೆ, ಇಷ್ಟಪಡ್ತಾನೆ ಅನ್ನಿಸ್ತು, ಹಾಗಾಗಿ ತಂದಿದ್ದೀನಿ. ಡೆಫಿನೆಟ್ಲಿ ಇದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ನಾನು ನನ್ನ ವ್ಲಾಗ್ಸಲ್ಲಿ ಹಾಕ್ತೀನಿ. ಎಲ್ಲ ಐಟಮ್ಸ್ನ ಜೋಡಿಸುವಾಗ ನನಗೆ ರಿಯಲೈಸ್ ಆಗಿದ್ದು ಈ ಡಿಟರ್ಜೆಂಟ್ಸು, ಸೋಪ್ಸು, ಲಿಕ್ವಿಡ್ಸ್ ಯಾವುದ್ಯಾವುದಿದೆ, ಡೆಟಾಯ್ಲ್ ಆಗಿರ್ಬೋದು, ಫೆನಾಯ್ಲ್ ಆಗಿರ್ಬೋದು, ಇದನ್ನೆಲ್ಲ ತಿನ್ನುವಂಥ ಐಟಮ್ ಜೊತೆನೇ ಇಟ್ಟಾಗ ತುಂಬಾ ಸ್ಮೆಲ್ ಬರುತ್ತೆ, ಅದು ತಿನ್ನೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಒಂದ್ಸಲ ನಾನು ಬಿಸ್ಕೆಟ್ ಪ್ಯಾಕೆಟ್ನ ಓಪನ್ ಮಾಡಿ ಅದರಲ್ಲೇ ಬಿಟ್ಬಿಟ್ಟಿದ್ದೆ, ಅದು ಸೇಮ್ ಸೋಪ್ ತಿಂತಿದ್ದೀನೇನೋ ಅನ್ನೋ ಫೀಲಿಂಗ್ ಇರ್ತಿತ್ತು, ಅಷ್ಟು ಕೆಟ್ಟದಾಗಿತ್ತು. ಸೊ ಹಾಗಾಗಿ ಈಗ ನಾನು ಆ ಡಿಟರ್ಜೆಂಟ್ಸ್ನೆಲ್ಲ ಬೇರೆ ಇಟ್ಟು ಎಡಿಬಲ್ ಥಿಂಗ್ಸ್ನ ಮಾತ್ರ ಬೇರೆ ಕಂಪಾರ್ಟ್ಮೆಂಟಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ಈಗ ಕಾಳುಗಳಾಗಿರ್ಬೋದು, ಬೆಲ್ಲ, ಸಕ್ಕರೆ, ಕಡಲೆಬೀಜ, ಈ ಥರ ಎಡಿಬಲ್ ಥಿಂಗ್ಸ್ ಊಟಕ್ಕೆ ಏನೇನು ಅವಲಕ್ಕಿ, ರವೆ, ಈ ಥರ ಏನೇನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಒಂದು ಕಂಪಾರ್ಟ್ಮೆಂಟಲ್ಲಿಟ್ಟು ಫುಲ್ ಡಿಟರ್ಜೆಂಟ್ಸ್ನ ಸಪ್ರಿಯೇಟ್ ಕಂಪಾರ್ಟ್ಮೆಂಟಲ್ಲಿ ಇಡೋಣ ಅಂತ ಜೋಡಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ, ತೆಗೆದು ತೆಗೆದು ಎಸಿತಾ ಇದ್ದಾನೆ ತಗೋ ಅಂತ. ಅಲ್ಲಿ ತನಕ ಬರೋಕ್ಕಾಗಲ್ಲ, ಅಲ್ಲಿ ಬಿಸಾಕಿದ್ದೀನಿ ತಗೋ ಅಂತ. ಸೊ ನೀವಿಲ್ಲಿ ನೋಡೋ ಹಾಗೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸಲ್ಲೇ ಇದೆ, ಆದರೆ ಅದು ಡೋರ್ ಕ್ಲೋಸ್ ಮಾಡಿದಾಗ ಎಲ್ಲ ಒಂದೇ ಕಂಪಾರ್ಟ್ಮೆಂಟ್ ಅನ್ನೋ ಥರ ಆಗುತ್ತೆ, ಹಾಗಾಗಿ ಸ್ಮೆಲ್ ಬರ್ತಿತ್ತು. ಸೊ ನಾನು ಈ ಮೇಲ್ಗಡೆ ಇರುವಂಥ ಡಿಟರ್ಜೆಂಟ್ಸ್, ಡೆಟಾಯ್ಲ್, ಫನಾಲ್ ಏನಿರ್ಬೋದು ಅದು ಎಲ್ಲವನ್ನು ತೆಗೆದು ಬೇರೆ ಕಡೆ ಇಡ್ತಾ ಇದ್ದೀನಿ. ಜಸ್ಟ್ ಈ ಟೇಬಲ್ಸ್ ಅಷ್ಟೇ ಇಲ್ಲಿ ಇಡ್ತಾ ಇದ್ದೀನಿ. ನನ್ನ ಮಗ ನನಗೆ ಡ್ರೈ ಗ್ರೇಪ್ಸ್ ಬೇಕು ಅಂತ ಇಸ್ಕೊಂಡು ತಿಂತಾ ಇದ್ದಾನೆ. ಏನಾದರೂ ತಿನ್ನಕ್ಕೆ ಕೊಟ್ಟರೆ ಸುಮ್ಮನೆ ಆಟ ಆಡ್ತಾನೆ, ಇಲ್ಲಾಂದರೆ ಏನಾದರೂ ಕಿತಪತಿ ಮಾಡ್ತಾ ಇರ್ತಾನೆ. ನನ್ನ ಮಗನ ಜೊತೆ ಇಷ್ಟು ಅರೇಂಜ್ ಮಾಡೋಕ್ಕೆ ನನಗೆ 1 ಅವರ್ ತೊಗೊಂತು. ಹೀಗೆ ಕಾಣಿಸ್ತಿದೆ ನೋಡಿ, ಎಲ್ಲ ಡಿಟರ್ಜೆಂಟ್ಸ್ನೂ ರಿಮೂವ್ ಮಾಡಿ ಎಕ್ಸ್ಟ್ರಾ ಏನಿದೆ ಪ್ಲಾಸ್ಟಿಕ್ ಐಟಮ್ಸ್, ಪಿಂಗಾಣಿ ಐಟಮ್ಸ್ ಆಗಿರ್ಬೋದು ಮೇಲೆ ಇಟ್ಟಿದ್ದೀನಿ, ಹಾಗೆ ಮಿಕ್ಕಿದ್ದು ಫುಡ್ ಗ್ರೈನ್ಸ್ ಕೆಳಗಿಟ್ಟಿದ್ದೀನಿ. ಹಾಗೆ ನಾನು ಪ್ರತಿ ಸಲ ರವೆನ ತಂದಾಗಲೂ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಬಿಡ್ತೀನಿ, ಸೊ ದಟ್ ನನಗೆ ಎಮರ್ಜೆನ್ಸಿಯಲ್ಲಿ ಫ್ರೈ ಮಾಡ್ತಾ ಕೂತ್ಕೋಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಈ ಟಿಪ್ಪನ್ನು ನೀವು ಬೇಕಿದ್ರೆ ಫಾಲೋ ಮಾಡ್ಬೋದು. ನನ್ನ ಮಗ ಸ್ವಲ್ಪ ಅಲ್ಲಿ ಇಲ್ಲಿ ಚೆಲ್ಬಿಟ್ಟಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋ